ಮತ್ತೆ ಹೋದ ವರ್ಷ ಒಂದು ಹೊಸ ನಿಯಮ ತಂದಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ಬರೇ ಸಿಇಟಿ ಮತ್ತೆ ನೀಟ್ ವಿದ್ಯಾರ್ಥಿಗಳು ಯಾರು ಪಾಸ್ ಆಗ್ತಾರೆ ಅವ್ರಿಗೆ ಮಾತ್ರ ಈ ಸ್ಕೀಮ್ ಅನ್ನ ಅನ್ವಯಿಸ್ತದೆ, ಬೇರೆಯವರಿಗೆ ಅನ್ವಯಿಸೋದಿಲ್ಲ. ಆದ್ರೆ ಬೇರೆ ಡಿಗ್ರಿಗಳಿಗೆ, ಬೇರೆ ವಿದ್ಯಾರ್ಥಿಗಳು ಯಾರು ಬೇರೆ ಡಿಗ್ರಿ ಮಾಡ್ತಾ ಇದ್ದಾರೆ ಅವರೆಲ್ಲಿ ಹೋಗ್ಬೇಕಿದು? ನನ್ನ ಎರಡು ಮನವಿ ಮುಖ್ಯಮಂತ್ರಿಗಳ ಹತ್ರ, ಒಂದನೇದು ಈ ಅರಿವು ಸ್ಕೀಮ್ ಏನಿದೆ ಅದನ್ನ ಹಿಂದಿನ ಗೈಡ್ಲೈನ್ಸ್ ಏನಿತ್ತು ಪ್ರಯರ್ ಟು 2021-22 ಆ ಪ್ರೀವಿಯಸ್ ಗೈಡ್ಲೈನ್ಸ್ಗೆ ರಿಸ್ಟೋರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಯಾರು ಶಿಕ್ಷಣ ಪಡಿಬೇಕಂತ ಇದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಡೋದು. ಎರಡನೇದು ಶಿಕ್ಷಣಕ್ಕೆ, ಇದು ಶಿಕ್ಷಣಕ್ಕೆ ಸಂಬಂಧ ಇರೋದ್ರಿಂದ ದಯವಿಟ್ಟು ಈ ಯೋಜನೆಗೆ ಹೆಚ್ಚು ಅನುದಾನವನ್ನ ಕೊಡಿ. 40,000 ಇವತ್ತು 1,000 ಬಂದ್ ನಿಂತಿದೆ. ದಯವಿಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗ್ಬೇಕು ಅಂದ್ರೆ ಇದಕ್ಕೆ ಹೆಚ್ಚು ಹಣ ಕೊಡಬೇಕಾಗುತ್ತೆ. ಸಚಿವರು ಮುಖ್ಯಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರೇ, ಈ ಅರಿವು ಯೋಜನೆ 1999 ಇದೆ. ಇದು ಅವತ್ತು ವಿಶೇಷವಾಗಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಮೈನಾರಿಟಿ ಸಮುದಾಯಗಳಿಗೆ ಎಜುಕೇಷನ್ಗೆ ಸಹಾಯ ಮಾಡಲು ಇರುವಂಥ ಒಂದು ಯೋಜನೆ. ಮೊದಲು ಎಲ್ಲ ಡಿಗ್ರಿಗಳಿಗೆ BA BCOM ಎಲ್ಲರಿಗೂ ಕೂಡ ಇತ್ತು. ಆವಾಗ ಸುಮಾರು 40,000 ಹೆಚ್ಚು ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡ್ಕೊಂಡ್ರು. ಅದಾದಮೇಲೆ ಇದು ನಾಮ್ಸ್ ಅನ್ನೋದು ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿ ಕೇವಲ ಪ್ರೊಫೆಷ್ನಲ್ ಕೋರ್ಸ್ಗೆ ಅಂತ ಈಗ ಮಾಡಿದ್ರಿಂದ ರಿಸ್ಟ್ರಿಕ್ಷನ್ ಆಗಿದೆ. ಈಗ ನಾನು ಒಂದು ಏನು ಈ ಯೋಜನೆಗಳ ಪುನರ್ ಪರಿಶೀಲನೆ ಮಾಡೋದಕ್ಕೆ ಸಿದ್ಧನಿದ್ದೇನೆ. ಅವರ ಸಲಹೆಯನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಚರ್ಚೆ ಮಾಡಿ, ಮತ್ತು ಈ ಬಾರಿ ನಾವು ಟಾರ್ಗೆಟನ್ನು ಕೂಡ ಹೆಚ್ಚಿಗೆ ಮಾಡಿದ್ದೇವೆ. ಕಳೆದ ಬಾರಿ 1,500 ಇದ್ದಿದ್ದು ಈ ಸತಿ 6,000 ಅಂತಲೂ ಮಾಡಿದ್ದೇವೆ. ಫಸ್ಟ್ ಪ್ರೊಫೆಷ್ನಲ್ ಕೋರ್ಸಲ್ಲಿ 6,000 ಮಾಡಿದ್ದೇವೆ. ಇನ್ನು ಇದನ್ನು ಯಾವ ರೀತಿ ವಿಸ್ತರಣೆ ಮಾಡಬೇಕು, ಯಾಕೆ ತೆಗೆದ್ರು ಅದನ್ನು, ಮತ್ತು ಯಾವ ರೀತಿ ಇದನ್ನು ಮಾರ್ಪಾಡು ಮಾಡಬೇಕು ಅನ್ನೋದಕ್ಕೆ ಅಧಿಕಾರಿಗಳು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ಅಂತ. ಪ್ರಿಯಾಂಕ್, ಸೂಕ್ತವಾದ ಅನುದಾನ ಇಲ್ಲದಿದ್ದರೆ ಕಟ್ಟಾಗಿದೆ. 120 ಅಂತ ಅದಕ್ಕೆ ಇಟ್ಟಿದ್ದು ಬಜೆಟಲ್ಲಿ, ಈಗ ಈ ಸಲ 60 ಅನುದಾನ ಮೀಸಲಿಟ್ಟರೆ ಎಲ್ಲ ಸ್ಕೀಮ್ ಕರೆಕ್ಟ್ ಆಗಿ ಬರ್ತದೆ. ಬಜೆಟ್ ಅಲ್ಲಿ ಅನುದಾನ ಅರಿವು ಸ್ಕೀಮ್ ಮಾಡಿದ ಸಮಸ್ಯೆ. ಕೋವಿಡ್ ಸಂದರ್ಭದಲ್ಲಿ ಇಟ್ಟ ಅನುದಾನ ಕೂಡ ಕಟ್ಟಾಗಿದ್ದು ನಿಜ. ಈ ವರ್ಷ ಅದಕ್ಕಿಂತ ಹೆಚ್ಚಿಗೆ ಅನುದಾನವನ್ನು ಕೊಟ್ಟಿದ್ದೀನಿ. ಆದ್ರೆ ಅವ್ರು ಹೇಳೋ ರೀತಿಯಲ್ಲಿ ಎಲ್ಲರೂ ಕವರ್ ಆಗ್ಬೇಕಾದ್ರೆ ಇನ್ನು ಹೆಚ್ಚಿನ ಅನುದಾನ ಬೇಕಾಗ್ತದೆ. ನಾನು ಇಷ್ಟೇ ಹೇಳ್ಬರಿಸ್ತೇನೆ, ಈ ಸಭೆಗೆ ಅದನ್ನ ಮಾರ್ಪಾಡು ಮಾಡಿದ್ರೆ ಹಣಕಾಸಿನ ಒಂದು ಅವಶ್ಯಕತೆ ಎಷ್ಟಿದೆ ಅದನ್ನು ಗಮನಿಸಿ ಈ ಯೋಜನೆಯನ್ನ ಯಾವ ಡಿಗ್ರಿಗಳಿಗೆ ಅದಕ್ಕೆ ಅನ್ವಯಿಸಬೇಕು ಅನ್ನೋದನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮಾರ್ಪಾಡು ಮಾಡಲು ಸಿದ್ಧನಿದೆ. ಮಾನ್ಯ ಅಧ್ಯಕ್ಷರೇ, ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳೇ ಮನವಿ ಏನಪ್ಪಾ ಅಂದ್ರೆ, ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತಾ ಇದೆ, ಇದನ್ನ ನಾವು ಎಷ್ಟು ಡಿಲೇ ಮಾಡ್ತೀವಿ ಅಷ್ಟು ಜನರಿಗೆ ಅನ್ಯಾಯ ಆಗುತ್ತೆ. ಮತ್ತೆ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಉದಾಹರಣೆ ನೀಟ್, ನಮ್ಮ ರಾಜ್ಯದಲ್ಲಿ 15.5 ಲಕ್ಷ ಜನ ನೀಟ್ ಪಾಸ್ ಬರೆದ್ರೆ ಬರೇ 88,000 ಸೀಟ್ ಇರೋದು. ಸೊ ಇದನ್ನ ನೀವು ಹಿಂಗೆ ನ್ಯಾರೋ ಡೌನ್ ಮಾಡಿದ್ರೆ ಆಗಲ್ಲ. ಮುಖ್ಯಮಂತ್ರಿಗಳಿಗೆ ಇದು ಆದಷ್ಟು ಬೇಗ ಬಿಫೋರ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ಸ್ ಇದನ್ನ ಮಾಡ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಮನವಿ. ಓಕೆ.